2009 ಮಂಗಳೂರು ಪಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ವರ್ಷಗಳ ಸುದೀರ್ಘ ವಿಚಾರಣೆಯ ಬಳಿಕ ಆರೋಪಿಗಳನ್ನ ಖುಲಾಸೆಗೊಳಿಸಲಾಗಿದೆ. ಮಂಗಳೂರಿನ 3ನೇ ಜೆಎಂಎಫ್ಸಿ ನ್ಯಾಯಾಧೀಶ ಮಂಜುನಾಥ್ ಈ ತೀರ್ಪನ್ನ ಪ್ರಕಟ ಮಾಡಿದ್ದಾರೆ. 24 ಜನವರಿ 2009 ಬಲ್ಮಠದ ಅಮ್ನೇಶಿಯಾ ಪಬ್ ಮೇಲೆ ದಾಳಿ ನಡೆದಿತ್ತು. ಅದಾದ ನಂತರದಲ್ಲಿ 40 ಮಂದಿ ಶ್ರೀರಾಮ ಸೇನೆ ಕಾರ್ಯಕರ್ತರ ತಂಡದಿಂದ ಈ ದಾಳಿ ನಡೆದಿತ್ತು. ಪಬ್ನಲ್ಲಿ ಅನೈತಿಕ ಚಟುವಟಿಕೆಯ ಆರೋಪವನ್ನ ಇಟ್ಟು ಶ್ರೀರಾಮ ಸೇನೆ ಈ ದಾಳಿಯನ್ನ ಮಾಡಿತ್ತು. ಪ್ರಕರಣದಲ್ಲಿ 30 ಆರೋಪಿಗಳ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿದ್ರು ಪೊಲೀಸರು. ಇದರಲ್ಲಿ ಇಬ್ಬರು ಮೃತಪಟ್ಟಿದ್ರು, ಉಳಿದ 26 ಜನರ ಮೇಲೆ ಪ್ರಕರಣ ವಿಚಾರಣೆಯಲ್ಲಿ ಇತ್ತು. ಆಗಿನ ಶ್ರೀರಾಮ ಸೇನೆ ರಾಜ್ಯ ಸಂಚಾಲಕ ಪ್ರಸಾದ್ ಅತ್ತಾವರ್ ಸೇರಿ ಹಲವರ ಬಂಧನ ಆಗಿತ್ತು. ದೇಶಾದ್ಯಂತ ಭಾರೀ ವಿವಾದವನ್ನ ಸೃಷ್ಟಿಸಿತ್ತು ಈ ಪಬ್ ದಾಳಿಯ ಪ್ರಕರಣ. ಇದೀಗ 30 ಆರೋಪಿಗಳ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿದ್ರು ಆಗ ಪೊಲೀಸರು. ಈಗ ಈ ಒಂದು ತೀರ್ಪು ಬಂದಿದೆ. ಬೆಂಗಳೂರಿನ ಅಮ್ನೇಶಿಯಾ ಪಬ್ ಘಟನೆಯ ಹಿನ್ನೆಲೆಯಲ್ಲಿ ಆದಂತಹ ಕೇಸು ಇವತ್ತು ಬಿಡುಗಡೆಯಾಗಿದೆ. 30 ಜನ ಆರೋಪಿಗಳಿದ್ದೀವಿ, 27 ಜನ ಸಾಕ್ಷಿದಾರರಿದ್ದರು. ಸುಮಾರೊಂದು 10 ಸೆಕ್ಷನ್ಗಳನ್ನು ಹಾಕಿದ್ರು. ಆಶಾ ನಾಯ್ಕ್ ಮತ್ತು ವಿನೋದ್ ಪಾಲ್ ಇವರಿಬ್ಬರ ಅಡ್ವೊಕೇಟ್ನಲ್ಲಿ ಯಶಸ್ವಿಯಾಗಿ ನ್ಯಾಯಾಲಯ ನಾವು ಸತ್ಯಕ್ಕೆ ಜಯ ಆಗಿದೆ ಅಂತನ್ನುವಂಥದ್ದು ತೋರಿಸ್ಕೊಟ್ಟಿದ್ದೀವಿ. ಸೊ ಇವತ್ತು ಅದರ ಬಿಡುಗಡೆಯಾಗಿ ನಮಗೆ ಎಸ್ ಸಿ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್. ಎಸ್ ಭರತ್ರಾಜ್, ಇದೀಗ ಕೋರ್ಟ್ ಆರೋಪಿಗಳನ್ನ ದೋಷಮುಕ್ತಗೊಳಿಸಿದೆ, ಖುಲಾಸೆಗೊಳಿಸಿದೆ ಈ ಕೇಸ್ನ, ಏನೆಲ್ಲ ಇದೆ ಆದೇಶದಲ್ಲಿ? ಶಿಲ್ಪ, ಏನಂದ್ರೆ 2009 ಜನವರಿ 24ರಂದು ಇಪ್ಪ ಇಡೀ ದೇಶದಲ್ಲಿ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಮತ್ತು ಹಿಂದೂ ಸಂಘಟನೆಗಳ ಅನೈತಿಕ ಪೊಲೀಸ್ ಕಿರಿಯಿಂದ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿವಾದ ಕೂಡ ಚರ್ಚೆ ಆಗಿತ್ತು. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆ ಪಬ್ ನ ಮಾಲೀಕರಷ್ಟೇ ದೂರನ್ನು ಕೊಟ್ಟಿದ್ರು, ಆದ್ರೆ ಯಾರು ಸಂತ್ರಸ್ತರ ಅಂತ ಕರೆದುಕೊಳ್ತಾರೆ ಆ ಸಂತ್ರಸ್ತ ಯಾವುದೇ ಯುವತಿಯರಾಗಿ ಯುವಕರಾಗಿಲ್ಲ, ಅಲ್ಲಿ ದೂರನ್ನು ದಾಖಲಿಸಿರಲಿಲ್ಲ. ಹಾಗಾಗಿ ಒಟ್ಟು 27 ಮಂದಿಯ ಒಂದು ವಿಚಾರಣೆಯನ್ನ, ಸಾಕ್ಷಿಗಾರರನ್ನ ವಿಚಾರಣೆಯನ್ನ ಕೂಡ ನ್ಯಾಯಾಲಯ ನಡೆಸಿತ್ತು. ಆದ್ರೆ ನ್ಯಾಯಾಲಯದ ವಿಚಾರಣೆಯಲ್ಲಿ ಆ 30 ಜನ ಆರೋಪಿಗಳಲ್ಲಿ ಈಗಾಗಲೇ ಇಬ್ರು ಮೃತಪಟ್ಟಿದ್ರೆ, ಇಬ್ಬರು ಆ ಒಂದು ಪ್ರಕರಣದಿಂದ ಅವರನ್ನ ಕೈಬಿಡಲಾಗಿತ್ತು. ಒಟ್ಟು 26 ಜನರ ಒಂದು ಆರೋಪಿಗಳ ವಿಚಾರಣೆಯನ್ನ ನಡೆಸಿದ ಬಳಿಕ, ಮತ್ತು ಆ 27 ಸಾಕ್ಷಿಗಳ ವಿಚಾರಣೆ ನಡೆಸಿದ ಬಳಿಕ ಈಗ 9 ವರ್ಷಗಳ ಬಳಿಕ ಈಗಾಗಲೇ ಪ್ರಕರಣಕ್ಕೆ ಒಂದು ವಿಶೇಷನ ಹಾಡಲಾಗಿದೆ. ಇಡೀ ಪ್ರಕರಣದ ಒಂದು 26 ಆರೋಪಿಗಳೇನಿದ್ರೆ ಅವರನ್ನ ಖುಲಾಸೆಗೊಳಿಸಿ ಹೋಗ ತೀರ್ಪನ್ನು ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಆಗಿನ ಅಂದ್ರೆ ಶ್ರೀರಾಮ್ ಸಂಸ್ಥಾಪಕರಾಗಿದ್ದಂತಹ ಪ್ರಮೋದ್ ಮುತಾಲಿಕ್ ಅವರನ್ನು ಕೂಡ ಒಬ್ಬ ಆರೋಪಿ ಅಂತ ಗುರುತಿಸಿ ಬಾಡಿ ವಾರೆಂಟ್ ಮೂಲಕ ಅವರನ್ನು ಅವತ್ತು ಬಂಧನ ಕೂಡ ಮಾಡಲಾಗಿತ್ತು. ಅದೇ ರೀತಿ ಆಗಿನ ಶ್ರೀರಾಮ್ ಸೇನೆಯ ರಾಜ್ಯ ಸಂಚಾಲಕರಾಗಿದ್ದಂತಹ ಪ್ರಸಾದ್ ಅವರು ಕೂಡ ಬಂಧನ ಆಗಿತ್ತು. ಆದ್ರೆ ಸದ್ಯದ ಮಟ್ಟಿಗೆ ಇಡೀ ಪ್ರಕರಣದ ಸುದೀರ್ಘ ವಿಚಾರಣೆ ಬಳಿಕ 3ನೇ ಜಿಎಂಎಫ್ಸಿ ನ್ಯಾಯಾಲಯ ಅವರ ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಿದ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು. ಎಸ್ ಭರತ್ರಾಜ್, ಹಾಗಾದ್ರೆ ಈ ತೀರ್ಪನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲಾಗತ್ತಾ ಹೇಗೆ? ಸದ್ಯಕ್ಕೆ ಅಂದ್ರೆ ಯಾವುದೇ ರೀತಿಯಾದಂತಹ ಹೈಕೋರ್ಟ್ ಮೊರೆ ಹೋಗುವ ಬಗ್ಗೆ ಯಾವುದೇ ರೀತಿ ದೂರದಾರರು ಮಾಹಿತಿಯನ್ನು ಕೊಟ್ಟಿಲ್ಲ. ಯಾಕಂದ್ರೆ ಪ್ರಮುಖವಾಗಿ ಆ ಒಂದು ಅಮ್ನೇಶ ಪಬ್ ಏನಿತ್ತು ಆ ಪಬ್ ನ ಮಾಲಕರಷ್ಟೇ ಅಲ್ಲಿ ದೂರದಾರರಾಗಿದ್ದಾರೆ. ಅದು ಕೂಡ ಪೊಲೀಸರು ಆವತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ದಾಖಲಿಸಿದಂತ ಸಂದರ್ಭದಲ್ಲಿ ಅವರು ದೂರನ್ನ ಕೊಟ್ಟಿದ್ದು. ಅಲ್ಲಿ ಸಂತ್ರಸ್ತರಂತ ಗುರುತಿಸಿಕೊಂಡಿದ್ದವರು ಯಾರು ಕೂಡ ದೂರನ್ನ ಕೊಡದೇ ಇರೋ ಕಾರಣದಿಂದಾಗಿ, ಮತ್ತು ಹೆಚ್ಚಿನ ಪ್ರಮುಖ ಸಾಕ್ಷ್ಯಗಳು ಅಲ್ಲಿ ಲಭ್ಯವಾಗದೇ ಇರುವಂತ ಕಾರಣದಿಂದಾಗಿ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳ ಖುಲಾಸೆ ಆಗಿದೆ ಅನ್ನುವಂಥದ್ದು ಗೊತ್ತಾದಂತ ವಿಚಾರ. ಎಸ್, ಥ್ಯಾಂಕ್ ಯು ಭರತ್ರಾಜ್, ನಿಮ್ಮೆಲ್ಲ ಡೀಟೇಲ್ಸ್ ಕಾಗಿ.